ಒಂದೂರಿನ ನದಿ ತಟದಲ್ಲಿ ಒಬ್ಬರು ಜ್ಞಾನಿ ಸ್ವಾಮೀಜಿಯವರು ಆಶ್ರಮ ಕಟ್ಟಿಕೊಂಡು ತಮ್ಮ ಶಿಷ್ಯರೊಂದಿಗೆ ವಾಸಿಸುತ್ತಿದ್ದರು. ಆ ಊರಿನಲ್ಲಿ ಪ್ರಸಿದ್ಧ ದೇವಾಲಯವು ಇದ್ದುದರಿಂದ ಅನೇಕ ಜನರು ಬಂದು ಹೋಗಿ ಮಾಡುತ್ತಿದ್ದರು. ಒಮ್ಮೆ ಆ ಊರಿಗೆ ಬಂದ ಅಯ್ಯಪ್ಪನ ಭಕ್ತಾದಿಗಳು ಆ ಸ್ವಾಮೀಜಿಯವರ ಬಗ್ಗೆ ತಿಳಿದು ಅವರ ದರ್ಶನ ಪಡೆದು ಹೋಗೋಣವೆಂದು ಅಲ್ಲಿಗೆ ಬಂದರು. ಅವರು ಹೃದಯಪೂರ್ವಕವಾಗಿ ಸ್ವಾಗತಿಸಿ, ಆಗ ಮಧ್ಯಾಹ್ನದ ಊಟದ ಸಮಯವಾಗಿದ್ದರಿಂದ ಎಲ್ಲರಿಗೂ ಕೈಕಾಲು ತೊಳೆದು ಊಟಕ್ಕೆ ಬನ್ನೀರೆಂದು ಪ್ರೀತಿಯಿಂದ ಆಹ್ವಾನಿಸಿದರು. ಎಲ್ಲರೂ ಊಟಕ್ಕೆ ಕುಳಿತ ನಂತರ, ನನ್ನದೊಂದು ಸಣ್ಣ ಪ್ರಶ್ನೆ ಇದೆ, ಏನೆಂದರೆ ತಾವು ಮನುಷ್ಯರ ಹಾಗೆ ತಿನ್ನ ಬಯಸುತ್ತೀರೋ ಅಥವಾ ಪ್ರಾಣಿಯಂತೆ ತಿನ್ನ ಬಯಸುತ್ತೀರೋ ಎಂದು ಕೇಳಿದಾಗ ಅವರೆಲ್ಲರೂ ಒಂದು ನಿಮಿಷ ಏನೂ ಅರ್ಥವಾಗದೆ ನಂತರ ಸಾವರಿಸಿಕೊಂಡು, ಯಾಕೆ ಹಾಗೆ ಕೇಳುತ್ತೀರಾ, ನಾವೆಲ್ಲರೂ ಮನುಷ್ಯರು ತಾನೆ, ಅದಕ್ಕೆ ಮನುಷ್ಯರ ಥರನೇ ತಿನ್ನುತ್ತೇವೆ ಎಂದು ಒಮ್ಮತದಿಂದ ಹೇಳಿದಾಗ ಅವರು ನಸುನಕ್ಕು, ನನಗೆ ಗೊತ್ತು ನೀವು ಮನುಷ್ಯರು ಅಂತ, ಆದರೆ ನಾವು ಮನುಷ್ಯರ ಹಾಗೆ ತಿನ್ನದೆ ಪ್ರಾಣಿಗಳ ಹಾಗೆ ತಿಂದರೆ ನಮಗೂ ಕ್ಷೇಮ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಎಂದರು. ಅವರ ಮಾತಿನ ತಲೆಬುಡ ಅರ್ಥವಾಗದೆ, ಸ್ವಾಮೀಜಿಗಳೇ ಸ್ವಲ್ಪ ಅರ್ಥವಾಗುವಂತೆ ಹೇಳಿ ಎಂದು ಒಕ್ಕೊರಲಿನಿಂದ ಹೇಳಿದರು. ಆಗ ಸ್ವಾಮೀಜಿಗಳು, ನೋಡಿ ಪ್ರಾಣಿ ಪಕ್ಷಿಗಳು ಯಾವತ್ತೂ ಹಸಿವಾಗದೆ ತಿನ್ನುವುದಿಲ್ಲ, ಅವುಗಳ ಆಹಾರ ಅವೇ ಹುಡುಕಿಕೊಂಡು ಅಷ್ಟು ಬೇಕು ಅಷ್ಟೇ ತಿನ್ನುತ್ತವೆ. ಹುಲಿ ಹಸಿವಾದರೂ ಹುಲ್ಲು ತಿನ್ನುವುದಿಲ್ಲ ಮತ್ತು ಆನೆ ಹಸಿವಾದರೂ ಮಾಂಸ ಭಕ್ಷಣೆ ಮಾಡುವುದಿಲ್ಲ. ಆದ್ದರಿಂದ ಪ್ರಾಣಿ ಪಕ್ಷಿಗಳು ಸಾಮಾನ್ಯವಾಗಿ ರೋಗ ಮುಕ್ತವಾಗಿ ಎಲ್ಲವೂ ಒಂದೇ ಆಕಾರದಲ್ಲಿ ವಯಸ್ಸಿಗೆ ತಕ್ಕಂತೆ ಇರುವುದನ್ನು ಕಾಣಬಹುದು. ಆದರೆ ಮನುಷ್ಯನ ಮಾತ್ರ ಹಸಿವಿರಲಿ ಬಿಡಲಿ ಹೊತ್ತು ಹೊತ್ತಿಗೆ ಹೊಟ್ಟೆಗೆ ತುರುಕಿಕೊಳ್ಳುತ್ತಲೇ ಇರುತ್ತಾನೆ. ಮದುವೆ ಇತರ ಸಮಾರಂಭಗಳಲ್ಲಿ ತನ್ನ ಮಿತಿ ಮೀರಿ ಬಂದದ್ದನ್ನೆಲ್ಲ ಕೇಳಿ ಪಡಿಸಿಕೊಂಡು ಕೊನೆಗೆ ತಿನ್ನಲಾರದೆ ತಿಂದು ಬಾಧೆ ಪಡುವುದು ಸಾಮಾನ್ಯವಾಗಿ ನೋಡಬಹುದು. ತನ್ನ ಬಾಯಿ ಚಪಲದಿಂದಲೇ ಅನೇಕ ರೋಗಗಳಿಗೆ ತುತ್ತಾಗಿ ಕಷ್ಟಪಡುವುದು ನಿಮಗೆ ಗೊತ್ತು ತಾನೆ, ಅದಕ್ಕೆ ಕೇಳಿದ್ದು. ನೀವು ಯಾವ ರೀತಿ ಉಣಲು ಇಷ್ಟಪಡುತ್ತೀರೆಂದು ಎಂದು ಹೇಳಿದಾಗ ಅವರೆಲ್ಲರೂ ಈಗ ಮತ್ತೊಂದು ಬಾರಿ ಒಕ್ಕೊರಲಿನಿಂದ, ಇನ್ನು ಮೇಲಂತೂ ನಾವು ಪ್ರಾಣಿಗಳಂತೆ ತಿಂದು ಮಾನವರಂತೆ ಸಾಧ್ಯವಾದಷ್ಟು ಬೇರೆಯವರಿಗೆ ಉಪದ್ರವವಾಗದಂತೆ ಬಾಳಬೇಕೆಂದು ನಿಶ್ಚಯಿಸಿದ್ದೇವೆ ಎಂದು ಸ್ವಾಮೀಜಿಯ ಮುಂದೆ ಹೇಳಿಕೊಂಡರು. ವಿಡಿಯೋ ಇಷ್ಟ ಆದರೆ ಒಂದು ಮೆಚ್ಚುಗೆಯನ್ನು ಕೊಡ್ರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಧನ್ಯವಾದಗಳು.